हाय वीक्षक्रे, पब्लिक न्यूज कन्नड चैनल के स्वागत। वीक्षक्रे, इवत नानु निम्गे तिळिदे इरुवंता अडिगे एण्णेगळ बग्गे तिळिसलिक्के होरटिद्दीनि। कुकिंग इज एन आर्ट अंत हेळ्तारे, अदोंदु कले। एल्लरिगू हितमितवागि आरोग्ययुतवागि रुचिकट्टागि अडिगे माडोके बरोदिल्ल। अदरल्लू अडिगेगे उळिसुव एण्णे आय्के सरियागिरबेकु, याकेंद्रे अडुगे मनेयल्लि बळसुवंत पदार्थगळु ओळ्ळे गुणमट्टद्दागिद्रे मात्र तिन्नोवर आरोग्य कूड चेन्नागिरुत्ते। ಹೆಚ್ಚಿನ ಅಡಿಗೆಗೆ ಎಣ್ಣೆ ಬೇಕೇ ಬೇಕಾಗುತ್ತೆ, ಕರಿಲಿಕ್ಕೆ ಹುರಿಲಿಕ್ಕೆ ಒಗ್ಗರಣೆಗೆ ಅಂತ ದಿನನಿತ್ಯ ನಾವು ಎಣ್ಣೆ ಯೂಸ್ ಮಾಡ್ತಾನೆ ಇರ್ತೀವಿ। ಎಣ್ಣೆ ಜಾಸ್ತಿ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಕೆಲವರು ಎಣ್ಣೆ ಇಲ್ಲದೆ ಮಾಡುವಂತಹ ಅಡುಗೆನ ಪ್ರಿಫರ್ ಮಾಡ್ತಾರೆ। ಹೌದು ವೀಕ್ಷಕರೇ, ಜಾಸ್ತಿ ಎಣ್ಣೆ ಪದಾರ್ಥಗಳು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲದೆ ಹೋದರೂ ಕೂಡ ಕೆಲವು ಎಣ್ಣೆಗಳು ದೇಹಕ್ಕೆ ಅಗತ್ಯವಾಗಿ ಬೇಕಾಗುತ್ತೆ, ಮತ್ತು ಕೆಲವು ಎಣ್ಣೆಗಳು ಆರೋಗ್ಯಯುತವಾಗಿಯೂ ಇರುತ್ತೆ। ಸಾಮಾನ್ಯವಾಗಿ ನಾವು ರಿಫೈನ್ಡ್ ಆಯಿಲ್, ಸನ್ಫ್ಲವರ್ ಆಯಿಲ್, ವೆಜಿಟೇಬಲ್ ಆಯಿಲ್, ಮಸ್ಟರ್ಡ್ ಆಯಿಲ್ಗಳನ್ನು ಅಡುಗೆಗೆ ಬಳಸ್ತೀವಿ। ಅಂತಹ ಕೆಲವು ಅಡುಗೆಗೆ ಬಳಸಬಹುದಾದಂಥ ಆರೋಗ್ಯಯುತವಾದ ಅಡುಗೆ ಎಣ್ಣೆಗಳ ಬಗ್ಗೆ, ಹಾಗೆ ಅಡುಗೆಗೆ ಬಳಸಲಿಕ್ಕೆ ಅಷ್ಟು ಉತ್ತಮವಲ್ಲದ ಅಡುಗೆ ಎಣ್ಣೆಗಳ ಬಗ್ಗೆಯೂ ಸಹ ನಾವಿವತ್ತು ತಿಳ್ಕೊಳ್ಳೋಣ, ಬನ್ನಿ। ಮೊದಲನೇದಾಗಿ ಎಳ್ಳೆಣ್ಣೆ। ಎಳ್ಳೆಣ್ಣೆ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ ವೀಕ್ಷಕರೇ, ಇದನ್ನು ಯೂಶ್ವಲಿ ತಲೆಗಚ್ಕೋತಾರೆ, ಬಟ್ ಅಡುಗೆಗೆ ಬಳಸೋದು ತುಂಬ ಕಡಿಮೆ। ಇದನ್ನು ಅಡುಗೆ ಎಣ್ಣೆಯಾಗಿಯೂ ಸಹ ನಾವು ಬಳಸ್ಬೋದು। ಎಳ್ಳೆಣ್ಣೆನ ಶುದ್ಧವಾದ ಎಳ್ಳೆಣ್ಣೆಯಿಂದ ತಯಾರಿಸಿರೋದ್ರಿಂದ ಹೇರಳವಾಗಿ ಪೋಷಕಾಂಶಗಳಿರುತ್ತವೆ। ಇದರಲ್ಲಿ ಸತು ಮತ್ತು ತಾಮ್ರದಂತಹ ಖನಿಜಾಂಶಗಳು ಚರ್ಮಕ್ಕೂ ಕೂದಲಿಗೂ ತುಂಬ ಒಳ್ಳೆಯದು। ಎಳ್ಳೆಣ್ಣೆ ಅಡುಗೆಗೆ ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುವುದಿಲ್ಲ, ಹಾಗಾಗಿ ಯಾವುದೇ ಸಂದೇಹವಿಲ್ಲದೆ ಎಳ್ಳೆಣ್ಣೆನ ಅಡುಗೆಗೆ ಬಳಸ್ಕೋಬಹುದು। ಎರಡನೆಯದಾಗಿ ತೆಂಗಿನೆಣ್ಣೆ। ವೀಕ್ಷಕರೇ, ತೆಂಗಿನೆಣ್ಣೆ ಬಗ್ಗೆ ನಿಮಗೆ ಗೊತ್ತೇ ಇದೆ ಅದೆಷ್ಟು ಉತ್ತಮವಾಗಿರುವುದು ಅಂತ ಹೇಳಿ। ಶುದ್ಧವಾದ ಕೊಬ್ಬರಿಯಿಂದ ತಯಾರಿಸುವ ತೆಂಗಿನೆಣ್ಣೆನ ಅಡುಗೆಗೆ ಬಳಸ್ಬೋದು। ತೆಂಗಿನೆಣ್ಣೆ ಅಡುಗೆಗೆ ಒಂದು ಉತ್ತಮ ಘಮವನ್ನು ತಂದುಕೊಡುತ್ತೆ, ಆದರೆ ತೆಂಗಿನೆಣ್ಣೆನ ಸ್ವಲ್ಪ ಪ್ರಮಾಣದಲ್ಲಿ ಮಿತವಾಗಿ ಬಳಸೋದು ಉತ್ತಮ, ಯಾಕಂದರೆ ಇದರಲ್ಲಿ ಕೊಬ್ಬಿನಾಂಶ ಹೆಚ್ಚಿದ್ದು ಇದು ಹಾರ್ಟ್ಗೆ ಒಳ್ಳೆಯದಲ್ಲ, ಸೊ ಇದನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಅಡುಗೆಗೆ ಬಳಸಬಹುದು। ಮೂರನೆಯದಾಗಿ ಕಡಲೆಕಾಯಿ ಎಣ್ಣೆ। ಕಡಲೆಕಾಯಿಯಿಂದ ತಯಾರಿಸುವ ಎಣ್ಣೆನ ಅಡುಗೆಗೆ ಬಳಸ್ಕೋಬೋದು ವೀಕ್ಷಕರೇ, ಆದರೆ ಯಾವಾಗಲೂ ಕಡಲೆಕಾಯಿ ಎಣ್ಣೆ ತಗೊಳ್ಳುವಾಗ ಕೋಲ್ಡ್ ಪ್ರೆಸ್ಡ್ ಆಗಿರುವ ಕಡಲೆಕಾಯಿ ಎಣ್ಣೆನೇ ತಗೊಳ್ಳೋದು ಉತ್ತಮ। ಕೋಲ್ಡ್ ಪ್ರೆಸ್ಡ್ ಆಗಿರುವ ಕಡಲೆಕಾಯಿ ಎಣ್ಣೆಯಲ್ಲಿ ವಿಟಮಿನ್ ಇ ಇರೋದ್ರಿಂದ ಉತ್ತಮ ಪೋಷಕಾಂಶಗಳನ್ನು ಹೊಂದಿರುತ್ತವೆ, ಹಾಗಾಗಿ ಕಡಲೆಕಾಯಿ ಎಣ್ಣೆನ ಅಡುಗೆಗೆ ಬಳಸ್ಕೋಬಹುದು। ನಾಲ್ಕನೆಯದಾಗಿ ಬಾದಾಮಿ ಎಣ್ಣೆ। ಬಾದಾಮಿ ಎಣ್ಣೆನ ಕೇಶತೈಲವಾಗಿಯೂ ಸೌಂದರ್ಯವರ್ಧಕವಾಗಿಯೂ ಬಳಸ್ತಾರೆ। ಬಾದಾಮಿ ಎಣ್ಣೆಯಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಮತ್ತು ವಿಟಮಿನ್ ಇ ಅಂಶ ಜಾಸ್ತಿ ಇದ್ದು ಇದನ್ನು ಅಡುಗೆ ಮಾಡಲಿಕ್ಕೆ ಬಳಸಲ್ಲ, ಆದರೆ ಸಲಾಡ್, ಪಾಸ್ತಾದಂಥ ಆಹಾರಗಳಿಗೆ ಅಲಂಕಾರಕ್ಕಾಗಿ ಬಾದಾಮಿ ಎಣ್ಣೆನ ಬಳಸ್ತಾರೆ। ಐದನೆಯದಾಗಿ ಅಗಸೆ ಬೀಜದ ಎಣ್ಣೆ, ಫ್ಲ್ಯಾಕ್ಸ್ ಸೀಡ್ಸ್ ಆಯಿಲ್ ಅಂತಲೂ ಹೇಳ್ತಾರೆ। ಅಗಸೆ ಬೀಜ ಸಂಪೂರ್ಣವಾಗಿ ಆರೋಗ್ಯಯುತವಾಗಿದ್ದು ಅದರ ಎಣ್ಣೆ ಕೂಡ ಆರೋಗ್ಯಯುತವಾಗಿರುತ್ತೆ। ಅಗಸೆ ಬೀಜದ ಎಣ್ಣೆಯನ್ನು ಸಲಾಡು, ಡಿಪ್ಸ್ಗಳಿಗೆ ಯೂಸ್ ಮಾಡ್ತಾರೆ। ಇದು ಒಮೆಗಾ 3 ಅಂಶಗಳನ್ನು ಹೆಚ್ಚಿಸಲಿಕ್ಕೂ ಸಹ ಸಹಾಯ ಮಾಡುತ್ತೆ। ಈ ಎಣ್ಣೆಯಲ್ಲಿರುವ ಆಲ್ಫಾ ಲಿನೋಲೆನಿಕ್ ಆಮ್ಲ ನಮಗೆ ಹೃದಯದ ತೊಂದರೆ ಇದ್ದರೆ ಅದನ್ನು ಹೋಗಲಾಡಿಸ್ಲಿಕ್ಕೂ ಸಹಾಯ ಮಾಡುತ್ತೆ, ಮತ್ತು ಬಿಪಿನ ಕಂಟ್ರೋಲ್ ಮಾಡುತ್ತೆ। ಅಗಸೆ ಬೀಜದ ಎಣ್ಣೆನ ಬಿಸಿ ಮಾಡಬಾರ್ದು, ಬಿಸಿ ಮಾಡಿದ್ರೆ ಅದರಲ್ಲಿರೋ ಪೋಷಕಾಂಶಗಳು ನಷ್ಟವಾಗುತ್ತೆ, ಹಾಗಾಗಿ ಇದನ್ನು ಅಲಂಕಾರಕ್ಕೆ ಮಾತ್ರ ಉಪಯೋಗಿಸೋದು ಉತ್ತಮ. ಆರನೆಯದಾಗಿ ಆಲಿವ್ ಎಣ್ಣೆ ಅಥವಾ ಆಲಿವ್ ಆಯಿಲ್ ಅಂತ ಏನು ಹೇಳ್ತೀವಿ ಅದು ವೀಕ್ಷಕರೇ, ಆಲಿವ್ ಎಣ್ಣೆ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ। ಇತ್ತೀಚಿನ ದಿನಗಳಲ್ಲಿ ತುಂಬ ಜನಪ್ರಿಯವಾಗಿದೆ ಈ ಆಲಿವ್ ಆಯಿಲ್, ಇದೊಂಥರ ಕಿಂಗ್ ಆಫ್ ಕುಕಿಂಗ್ ಆಯಿಲ್ ಅಂತಲೇ ಹೇಳ್ಬೋದು। ಇದು ಸಹ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ, ಉರಿಯೂತದ ಸಮಸ್ಯೆ ಇದ್ದರೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಸಹ ಈ ಆಲಿವ್ ಎಣ್ಣೆನ ಯೂಸ್ ಮಾಡಬಹುದು। ಈ ಆಲಿವ್ ಎಣ್ಣೆ ಹೃದಯಕ್ಕೂ ಸಹ ತುಂಬ ಒಳ್ಳೆಯದು, ಏಕೆಂದರೆ ಇದು ಹೃದಯದ ರಕ್ತನಾಳಗಳ ಆರೋಗ್ಯವನ್ನು ಕಾಪಾಡುತ್ತೆ, ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಲಿವ್ ಎಣ್ಣೆ ಜನಪ್ರಿಯ ಅಡುಗೆ ಎಣ್ಣೆ ಆಗಿದೆ। ಇದಿಷ್ಟೇ ಅಲ್ಲದೆ ವಾಲ್ನಟ್ ಎಣ್ಣೆ, ಅವಕಾಡೋ ಎಣ್ಣೆ, ನೆಲಗಡಲೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹೀಗೆ ಅನೇಕ ಥರದ ಎಣ್ಣೆಗಳನ್ನ ಅಡುಗೆಗೆ ಬಳಸ್ತಾರೆ। ಎಣ್ಣೆಯನ್ನು ಎಲ್ಲ ಥರದ ಅಡುಗೆಗೂ ಸಹ ಬಳಸ್ಕೋಬಹುದು। ಅಡುಗೆ ಪಾತ್ರೆಗೆ ಅಂಟಬಾರ್ದಂದ್ರೆ ಸ್ವಲ್ಪ ಎಣ್ಣೆನ ಯೂಸ್ ಮಾಡೋದು ಒಳ್ಳೆಯದು। ಬೆಣ್ಣೆ, ತುಪ್ಪದ ಬದಲಾಗಿಯೂ ಸಹ ಎಣ್ಣೆನ ಬಳಸ್ಕೋಬಹುದು।
ಯಾವಾಗಲೂ ಎಣ್ಣೆ ಬಾಟಲ್ನ ನೇರವಾಗಿ ಸೂರ್ಯನ ಶಾಖ ಬೀಳೋ ಜಾಗದಲ್ಲಿ ಇಡಬಾರದು, ಯಾಕೆಂದರೆ ಅದು ಬೇಗ ಕೆಟ್ಟು ಹೋಗುತ್ತೆ. ಹಾಗೆಯೇ ತುಂಬ ಸಮಯದವರೆಗೆ ಎಣ್ಣೆಯನ್ನು ಶೇಖರಿಸಿಟ್ಟರೂ ಕೂಡ ಅದು ಕೆಟ್ಟು ಹೋಗುತ್ತೆ. ಆದ್ದರಿಂದ ವಾಸನೆ ಬರೋಕ್ಕೆ ಶುರುವಾದರೆ ಆ ಎಣ್ಣೆನ ಅಡುಗೆಗೆ ಬಳಸಲೇಬೇಡಿ. ಆದಷ್ಟು ಕಡಿಮೆ ಎಣ್ಣೆನ ಅಡುಗೆಗೆ ಬಳಸಿ. ಹಾಗೆ ಒಂದು ಸಲ ಯೂಸ್ ಮಾಡಿದ ಎಣ್ಣೆನ ಪುನಃ ಫ್ರೈ ಮಾಡಲಿಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಯಾವಾಗಲೂ ಉತ್ತಮ ಗುಣಮಟ್ಟದ ಎಣ್ಣೆನ ಅಡುಗೆಗೆ ಆಯ್ಕೆ ಮಾಡಿ ವೀಕ್ಷಕರೇ. ಇವತ್ತಿನ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.